दुरावासः दुरावासः भगवंतन हे ना ओडे मनस कटे हाकबिट्रे अुरावासः अट्टे यहा कटिगू सिगोनल प्रक्रिया अध्यात्म भगवंत आत्मस्वरूप का मनस्स आत्मस्वरूप भगवंत का भगवंत का गंटे गंटे मेडिटेशन ध्यान अतीत स्थिति हम तुरीवस्थे भगवंत काली आगे अरे भागवत कृष्ण हेतने फ्राक्षन आफ से नाकने वंदंश अक्षर उच्चर कल आ उच्चर एस्ट बेको अदर नाकने वंदंश कंडे दुड पुण्य अंतर अंदर डिसपियर आगे निरंतर आत्मस्वरूप दुरावास का कटे हाकड़े निरंतर कानलारे कानता कणपड़ता दुरावास निन्नले साध्य संगति अलू इतान अरीवू पड़ा भारी कष्ट नमेंट सदर्भ गोली भगवंत बेटी नमेंगे अरीव संपत् ना संपत् संपत् बुद्धि संपत् नमेन नम गो नाव बड़वर अंतक जन नमल संपत् ना तकड़े बड़वर आगे देश जन बड़वर अंतक ना मकलना कई काल कटि ऊसी फारी कल या अली उंट नमल उंट नमल अली उंट निजवा दुड यू निजवा दुड यू निजवा दुड अंतर्रे वस्तु अवकालू कले दुड नहीं नोटिटे अमेरिका बेले अमेरिका नोट हिटकोट नम कड़ी नम कड़ी अंतर अद्कू कमी आरोप रूपये नल्वत रूपये आगे देश मनी ओनली वैल्यू जगत बेरे मौल्यवे बर दुडी मुख हूँ अयोध्यानताइ अस्टे नम संभाषण प्रारंभ आगदे बरते नगे इंत संभाषण क्या केर हर यार चप्पल नोड़े जन के वयस अरवे शांति आगे हर आंदे प्रश्न ऐन मातरी बरते बेरे माते ज्ञान अरुण बरतने क्या ओदी ग्रंथ अध्ययन मनुष्य कहोद मनुष्य बे मत प्राणी ओद मनुष्य ओद ओदी तक प्रश्न उठा ऐन बरतने बरतने नम कर्म ना नोड़ीवत बरतने ग्यारंटी यू कल हमबू लक्ष लक्ष रूप मिलियन ना बेजर आगब इवत बेजर नाइनर आगे नम्बर लाटरी गिट्री इंतल सरकार हत रूपये नूट रूपये बरते ना विषय गोतिम गोतार हत रूपये कोट रूपये बरते इत
ತಲೆಗೆಟ್ಟ ಸರ್ಕಾರ ಇರುವಾಗ ಮನುಷ್ಯ ಇವತ್ತು ಬಿಟ್ಟರಾಗಿದ್ದವ ನಾಳೆ ಶಿವತ್ತಾಗುವುದು ನಾಳೆ ಶಿವತ್ತಾದ್ರೆ ಇವತ್ತು ಬೇಕಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಬಹುದು, ಏನು ಮಾಡಿಕೊಳ್ಬಹುದು. ಯಾಕೆಂದ್ರೆ ಜನಕ್ಕೆ ಯಾವುದು ಮಾಡಬೇಕು, ಜನಕ್ಕೆ ಯಾವುದು ಹಿತ ಅಂತ ಗೊತ್ತಿರೋದವರೇ ದೇಶವನ್ನು ಆಳ್ತಾ ಇರುವಾಗ ಜನರೇ ಮಾಡಬೇಕಪ್ಪ, ಜನರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಬಲಿ ಅಂತಾರೆ ವಿಕ್ಟಿಮ್ಸ್. ಅದರಿಂದ ಯಾವುದು ನಿಜವಾಗಿ ಬೇಕಾದ್ದು, ನಿಜವಾದ ವಾಟ್ ಇಸ್ ರಿಯಲ್ ವೆಲ್ತ್, ನಿಜವಾದ ಸಂಪತ್ತು ಯಾವುದು ಅಂತ ಗೊತ್ತಾದರೆ ನಾವು ಅಳ್ಳಿಕೊಂಡ ಈ ದೇಶದ ಜನ ಯಾವತ್ತಾದರೂ ಕೊರಗಲಿಕೊಂಡ. ಇವತ್ತು ಪ್ರಪಂಚದಲ್ಲಿ ಇಡೀ ಪ್ರಪಂಚದ ಯಾವ ರಾಷ್ಟ್ರ ತೆಗೆದುಕೊಳ್ಳಿ, ಯಾವ ಫಿಲಾಸಫಿ ತಗೊಳ್ಳಿ, ಭಾರತೀಯ ತತ್ವಶಾಸ್ತ್ರದ ಋಷಿಮುನಿಗಳು ಕೊಟ್ಟು ಹೋದಂತಹ ವಿಸ್ಡಮ್ ಉಂಟಲ್ಲ, ಅದಕ್ಕೆ ಸಾಧ್ಯದ ಆ ಮಟ್ಟಕ್ಕೆ ಆ ಎತ್ತರಕ್ಕೆ ನಿಲ್ಲುವಂತಹ ತತ್ವಜ್ಞಾನ ಪ್ರಪಂಚದಲ್ಲಿ ಯಾವ ದೇಶದ ಯಾವ ಬುದ್ಧಿಜೀವಿ ತನಕ ಕೊಟ್ಟಿಲ್ಲ. ಅರ್ಥ ದೊಡ್ಡ ಸಂಪತ್ತು ಇದೆ ಇದೆ ಅಂತ ಯಾರಿಗಾದ್ರೂ ಖುಷಿ ಉಂಟ ನಮ್ಮ ಜನರಿಗೆ? ಅದನ್ನು ಕಂಡುಕೊಂಡು ಏನ್ ಮಾಡೋದು ಸ್ವಾಮಿ, ದುಡ್ಡು ಬರ್ತದ? ಇರೋ ಸಂಪತ್ತಿನ ಬಗ್ಗೆ ಎಚ್ಚರ ಇಲ್ಲದೆ ಇರುವುದರಿಂದ ನಾವು ಬಡವರಾಗಿರೋದು. ಎಂಥ ವಿಸ್ಡಮ್ ಇದೆ ಈ ದೇಶದಲ್ಲಿ, ಅದು ಲಾಜಿಕ್ ನ್ಯಾಯಶಾಸ್ತ್ರ ತರ್ಕಶಾಸ್ತ್ರ ಎಷ್ಟು ಬೆಳೆದಿದೆ ಅಂತಂದ್ರೆ ಅದನ್ನು ಎಲಿಮೆಂಟರಿ ಕಿಂಡರ್ ಗಾರ್ಡನ್ಗೂ ಹೋಗಿಲ್ಲ ಪ್ರಪಂಚದ ಬೇರೆ ದೇಶಗಳ ಲಾಜಿಕ್. ಇಷ್ಟು ನೈವೇದ್ಯ ನ್ಯಾಯ, ಅದು ನವೀನ ನ್ಯಾಯ. ಏನ್ ಬೆಳೆದಿದೆ ಏನ್ ಬೆಳೆದಿದೆ ಇದು ಯಾವುದರ ಎಚ್ಚರಿಕೆಯೂ ಇಲ್ಲದೆ ನಮ್ಮ ಹುಡುಗರು ಬೆತ್ತುಗಳಾಗಿ ಬೆಳೀತಾ ಇದೆ. ಆದರೆ ತಾವು ಬೆತ್ತುಗಳನ್ನು ಎಚ್ಚರ ಅವರಿಗೂ ಇಲ್ಲ, ಅವರ ಪೇರೆಂಟ್ಸ್ಗೂ ಇಲ್ಲ. ತಾವು ಬೆಳೆಸ್ತಾ ಇರೋ ಮಕ್ಕಳು ನಿಜಕ್ಕೂ ಬೆತ್ತುಗಳು. ಯಾಕೆಂದ್ರೆ ಕಾಲೇಜಿನಲ್ಲಿ ಇಂಟೆಲಿಜೆನ್ಸ್ ಒಂದು ಬಗೆ ಬಿಟ್ಟು ಮತ್ತೆಲ್ಲ ಕೊಡ್ತಾ ಇದ್ದಾರೆ, ಅವ್ರಿಗೆ ಜ್ಞಾನ ಕೊಡೋದು ಒಂದು ಬಿಟ್ಟು ಮತ್ತೆಲ್ಲ ಕೊಡ್ತಾ ಇದ್ದಾರೆ. ಈ ಎಚ್ಚರ ಯಾರಿಗೆ ಬೇಕು? ಮಕ್ಕಳಿಗೆ ಇರೋದೇನು ತಪ್ಪಲ್ಲ, ಅವ್ರಿಗೆ ಏನ್ ಗೊತ್ತು? ಮಕ್ಕಳನ್ನು ಶಾಲೆ ಸ್ವಂತಿಗೆ ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ದೊಡ್ಡ ತಪ್ಪಲ್ಲ. ಏನು ಸಿಗ್ತಾ ಇಲ್ಲ ಇವತ್ತು, ಜ್ಞಾನ ಅನ್ನುವ ಸಂಪತ್ತನ್ನು ನಾವು ಕೊಡ್ತಾ ಇಲ್ಲ ಮಕ್ಕಳಿಗೆ, ಈ ದೇಶದ ಮಕ್ಕಳಿಗೆ. ಅದರಿಂದ ಅವರಿಗೆ ತಾವು ಬಡವರು ಅನ್ನೋ ಫೀಲಿಂಗ್, ಅದಕ್ಕೆ ಎಲ್ಲೋ ದುಡ್ಡು ಎಲ್ಲ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಅದರ ವ್ಯಾಲ್ಯೂ ಏನು? ಅದರಿಂದ ಹಿಂದೆ ಅದನ್ನ ನಿಜವಾದಂತಹ ಸಂಪತ್ತು ಯಾವ ಅಂದ್ರೆ ಏನು ಗೊತ್ತಿದೆ, ಏನು ನಾವು ತಿಳ್ಕೊಂಡಿದ್ದೇವೆ, ಅದು ಒಬ್ಬ ವ್ಯಕ್ತಿಯ ನಿಜವಾದ ಸಂಪತ್ತು. ಮತ್ತೆ ಪ್ರಾಯ ನೀವು ಅರಿವಿನಿಂದ ಒಂದು ಜ್ಞಾನದ ಬಲದಿಂದ ಮನುಷ್ಯ ಎಷ್ಟು ಸಂತೋಷವಾಗಿ ಬದುಕಬಹುದೋ ಅಷ್ಟು ಸಂತೋಷವನ್ನ ಖಂಡಿತವಾಗಿ ಯಾವುದಕ್ಕೂ ಕೊಡುವುದಿಲ್ಲ. ಅದರಿಂದ ಜ್ಞಾನ ಅದಕ್ಕೆ ಇದರಲ್ಲಿ ಎಲ್ಲ ಒತ್ತು ಕೊಡದವರು ಇದನ್ನು ದುರ್ಲಭ ದುರ್ಗಮ ದುರ್ಗ ಗ ಅಂದ್ರೆ ಗಮನ ಅಂದ್ರೆ ಗಮನ ಅಂದ್ರೆ ಜ್ಞಾನ. ಯಾವ ನಾವು ಅಂತರಂಗದ ಜ್ಞಾನಕ್ಕೆ ಇಳಿದಾಗ ಅವನು ಸಿಗ್ತಾನೆ. ಇಲ್ಲದಿದ್ರೆ ಯು ಆರ್ ಆಫ್ಟರ್ ಮಟೀರಿಯಲ್ ವೆಲ್ತ್. ಭಗವಂತನ ಆಸೆ ಬಿಟ್ಟುಬಿಡಿ, ಭಗವಂತನ ಆಸೆ ಬಿಟ್ಟುಬಿಡಿ, ಅವನು ದುರ್ಗಮನ. ದುರಾವಾಸ ಅವನ್ನು ನಾವು ಕಟ್ಟಿ ಹಾಕ್ಬೇಕು ಅಂತಂದ್ರೆ ಒಳಗಿನಿಂದ ಕಟ್ಟಿ ಹಾಕಲಿಕ್ಕೆ ಇರುವ ಒಂದೇ ಒಂದು ವಿಧಾನ ಅಂದ್ರೆ ಶ್ರೀಮಂತಿಕೆಯಿಂದ ಬಂಗಾರದ ಗುಡಿ ಗೋಪುರ ಕಟ್ಟಿಸಿ ದೇವರನ್ನ ಕಟ್ಟಿ ಹಾಕುವುದು ಸಾಧ್ಯ ಇಲ್ಲ. ಆದರೆ ದೇವರನ್ನ ಕಟ್ಟಿ ಹಾಕುವುದಕ್ಕೆ ಒಂದು ವಿಧಾನ ಇದೆ, ಏನು ಅಂದ್ರೆ ಜ್ಞಾನ. ಜ್ಞಾನದಿಂದ ಜ್ಞಾನಕ್ಕೆ ಮಾತ್ರ ದೇವರು ಸಿಗ್ತಾನೆ. ಜ್ಞಾನೀದು ಆತ್ಮೈವಮೇವ ತಂ, ಒಬ್ಬ ಜ್ಞಾನಿ ಅನನ್ಯವಾದ ಭಕ್ತಿಯಿಂದ ಭಗವಂತನನ್ನ ಆರಾಧನೆ ಮಾಡಿದರೆ ಅವನು ಭಕ್ತಿವಶ ಪುರುಷ ಅಂತ. ಅನೇಕ ಕಡೆ ಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಾರೆ ಭಗವಂತ ಭಕ್ತರ ದಾಸ ಅಂತ. ಭಕ್ತರು ಭಗವಂತನ ದಾಸರು ಅಂತ ನಾವು ಹೇಳ್ತೇವಲ್ಲ, ಭಗವಂತ ಹೇಳ್ತಾನೆ ಅಲ್ಲ ನಾನು ಭಕ್ತರ ದಾಸ. ಯಾರು ಜ್ಞಾನದಿಂದ ನನ್ನನ್ನು ಪ್ರೀತಿಸ್ತಾರೆ ಅವ್ರು ಹೇಳಿದ ಹಾಗೆ ಕೇಳ್ತೇನೆ ನಾನು. ಅವರನ್ನ ನಮ್ಮ ಆವಾಸದಲ್ಲಿ ಕಟ್ಟಿ ಹಾಕಿರ್ತಕ್ಕಂಥ ಒಂದೇ ಒಂದು ವಿಧಾನ ದುರಾವಾಸ ಇಲ್ಲ ಸಿಗೋಲ್ಲ ಅವನು ಜ್ಞಾನದಿಂದ ಕಟ್ಟಿ ಹಾಕಿ. ಇದ್ಯಾವುದ್ರೆ ಇದನ್ನೇ ದಾಸರು ಹೇಳಿದ್ದು ಜ್ಞಾನದಿಂದ ಪ್ರೀತಿಯಿಂದ. ಪ್ರೀತಿ ಎನ್ನುವುದು ಜ್ಞಾನಪೂರ್ವಕವಾಗಿರ್ಬೇಕಲ್ಲ, ಅದಕ್ಕೆ ಜ್ಞಾನ. ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ನಾವು ಪ್ರೀತಿಯಿಂದ ಒಂದೇ ಸೇಡು ಪತ್ರಂ ಪುಷ್ಪಂ ಫಲಂ ತೋಯಂ. ಪ್ರೀತಿಯಿಂದ ಜ್ಞಾನಪೂರ್ವಕವಾಗಿ ಭಗವಂತನಿಗೆ ಒಂದೇ ಸೇಡು ಹೂವು ಕೊಟ್ರೆ ಅವರೇನ್ ಮಾಡ್ತಾರೆ, ನಮ್ಮ ಹಟ್ಟಿಯ ದನಗಳಿಗೆ ಹುಲ್ಲು ತಂದ ಹಾಗಾದ್ರೆ ನಮ್ಮ ಸೇವೆ ಮಾಡ್ತಾರೆ. ನಮ್ಮ
ಮಾಡ್ತಾರೆ ಭಗವಂತ. ಅದು ದುರಾಮ ಸಹ. ಆದರೆ ನಮ್ಮ ಯಾವುದೇ ಈ ಒಂದು ಮೂಲಭೂತವಾಗಿ ಭಗವಂತನಿಗೆ ಕಟ್ಟಿ ಹಾಕಲಿಕ್ಕೆ ಇರುವ ಒಂದು ವಿಧಾನ ಅಂತಂದ್ರೆ ಜ್ಞಾನದಿಂದ ಬರತಕ್ಕ ಶರಣಾಗತಿ. ಅಹಂಕಾರ ಇರುವಷ್ಟು ಸಮಯ ಅವನು ದುರಾವಾಸ. ನಮ್ಮ ಅಹಂಕಾರ ಭಗವಂತನನ್ನು ಓಡಿಸುವಂತ ಸ್ವಿಕ್ತ ಹತ್ರ ಬರೋದಿಲ್ಲ. ಯಾವತ್ತು ನಾವು ಅಹಂಕಾರದಿಂದ ಕಳಚಿಕೊಂಡು ಶರಣಾಗತಿಗೆ ಬಂದೆವೋ ಅವನು ನಮ್ಮ ಒಳಗೆ ಬಂದು ಕೂತಿದ್ದ. ಹೌದ್ರಿ, ಅಹಂಕಾರ ಇದೆ ನಮ್ಮಲ್ಲಿ. ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರಗಳಿವೆ, ಏನೇನೋ ಸಂಗತಿಗಳಿವೆ. ಅದನ್ನ ಏನ್ ಮಾಡ್ಬೇಕು? ಅದೆಲ್ಲ ಓಡಿಸ್ಬೇಕಲ್ಲ. ದೇವರು ಬರಬೇಕಾಗಿದೆ, ಒಳಗೆ ಜಾಗ ಇಲ್ಲದೆ ದೇವರಿಗೆ ಬರ್ಲಿಕ್ಕೆ ನಾವು ಒಳಗೆ ಟಪ್ ಮಾಡಿಬಿಟ್ಟಿದ್ದೇವೆ ಬೇಡವಾದ ಸಂಗತಿಗಳನ್ನೆಲ್ಲ. ಅದಕ್ಕೂ ಏನು ಕಷ್ಟ ಇಲ್ಲ ಅಂತಾರೆ. ದುರಾರಿಹ, ನಿನಗೆ ಬೇಡವಾದಂತಹ ವಸ್ತುಗಳು, ನಿನ್ನ ನೀನು ಯಾವುದನ್ನ ದ್ವೇಷ ಮಾಡ್ತೀಯೋ ಅವು ನಿನ್ನೊಳಗೆ ಬಂದು ಕೂತು ನಿನ್ನ ಮೇಲೆ ಸವಾರಿ ಮಾಡ್ತಾ ಇವೆ. ಈಗ ನಾವು ಪ್ರೀತಿಸುವುದಿಲ್ಲ, ನಿಜವಾಗಿ ನಮ್ ಕೆಲವು ಸಂಗತಿಗಳನ್ನು ಪ್ರೀತಿಸುವುದಿಲ್ಲ, ಆದ್ರೆ ಅವನ್ನ ಕೂಡ ಕೂತು ನಮ್ಮನ್ನ ಆಡ್ತಾ ಇದ್ದಾವೆ. ಕಾಮ ನಮ್ಮ ಅಹಂಕಾರ. ಅಹಂಕಾರ ಇರಬಾರದು ಅಂತ ಗೊತ್ತಿದೆ ನಮಗೆ. ಅಹಂಕಾರ ಮಾಡಬಾರದು. ಅಹಂಕಾರ ಮಾಡಿದ್ರೆ ನಮಗೆ ತೊಂದರೆ, ಅದನ್ನೇನು ಸುಖ ಇಲ್ಲ ಅಂತ ಗೊತ್ತುಂಟು. ಆದರೂ ಕೂಡ ಅಹಂಕಾರ ಬಿಡ್ಲಿಕ್ಕಾಗೋದಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದು ಒಳ್ಳೇದಲ್ಲ ಅಂತ ಗೊತ್ತಿದೆ, ಆದ್ರೆ ಅದು ಬಿಡ್ಲಿಕ್ಕಾಗೋದಿಲ್ಲ. ಒಳಕು ತಾವೇ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾವೆ. ನಾವು ಬೇಡ ಅಂತಂದ್ರೂ ಕಾಮ ನಮ್ಮನ್ನು ಕಾಡುತ್ತೆ. ನಾವು ಬೇಡ ಅಂತಂದ್ರೂ ಸಿಟ್ಟು ಮಾಡ್ಕೋಬಾರದು ಅಂತ ಹೇಳೋದು ಸಿಟ್ಟು ಬಂದ್ಬಿಡುತ್ತೆ. ಆಗ ಸಿಟ್ಟು ಬಂತು ಅಂತ ಬಂದ್ರೆ ಗೊತ್ತಾಗೋದು. ಆಗ ಅಯ್ಯೋ ಸಿಟ್ಟು ಬಂತ, ನಾನು ಪುನಃ ಅದನ್ನ ನಿಯಂತ್ರಣ ಮಾಡೋದು. ಈ ತರ ಮನುಷ್ಯ ಒದ್ದಾಡ್ತಾನೆ. ಯಾವುದು ಮನುಷ್ಯ ಬಯಸಿ ಇರೋದಲ್ಲ ಅದು. ಅವನು ಬೇಡ ಅಂತ ಹೇಳಿದ್ರು ಅವನನ್ನ ಆಡ್ತಾ ಇದೆ. ಅದು ಕಾಮ ಕ್ರೋಧ ಲೋಭ ಮೋಹ. ಲೋಭ ಕೊಡುವುದರಲ್ಲಿ ಆನಂದ ಇದೆ, ಆದ್ರೆ ಕೊಡ್ಲಿಕ್ಕೆ ಕೈಯೇ ಹೋಗುವುದಿಲ್ಲ. ಕಿಸೆ ಒಳಗೆ ಹೋಗೋದು ಹೊರಗೆ ಹೋಗೋದು ಒಳಗೋದು ಏನ್ ಮಾಡ್ಬೇಕು? ಇದಕ್ಕೆ ಬಹಳ ಕಷ್ಟ. ನಮ್ಮನ್ನ ಪೂರ್ತಿ ನಿಯಂತ್ರಿಸಿಬಿಡ್ತೇವೆ. ಕೊಡಬೇಡ ಕೊಡಬೇಡ, 10 ಪೈಸ ಇನ್ನೊಬ್ಬರಿಗೆ ಕೊಡಬೇಡ ಅಂತ ಹೇಳ್ತದೆ. ಒಂದು ಕಡೆ ಹೋದು ಇಂತ ಒಂದು ಬಿಟ್ಟಾಸಿ ತನ ಒಂದೆರಡಲ್ಲ, ಇದೆಲ್ಲವೂ ದೋಷಗಳು. ನಗೆಪಾಟ್ಲು ಜನ ನಗ್ತಾರೆ, ಇದನ್ನ ನೋಡಿದರೆ ನಾವು ನಗೆಪಾಟ್ಲು ಆಗ್ತೇವೆ ಅಂತ ಗೊತ್ತಿದೆ. ಆದರೂ ಅದನ್ನ ನಮ್ಮನ್ನು ಬಿಡ್ಲಿಕ್ಕೆ ಹೋಗುದಿಲ್ಲ. ಇವೆಲ್ಲ ಒಳಗೆ ಕೂತು ಬಿಟ್ಟಿದ್ದಾರೆ ಸ್ವಾಮಿ. ದೇವರ ಹತ್ರ ಹೋದ ಹಾಗೆ ದೇವ್ರ ಬಳಿ ಜಾಗವೇ ಇಲ್ಲ ಒಳಗೆ ಅಂದ್ರೆ ಅದಕ್ಕೂ ಉಪಾಯ ಉಂಟು. ನೀವುಗಳನ್ನೆಲ್ಲ ಅವುಗಳನ್ನ ಓಡಿಸಿ ದೇವರನ್ನ ಬಲಿ ಕಳಿಸ್ಬಿಡು. ಮತ್ತೆ ನೀವೊಂದು ಕೆಲಸ ಮಾಡು, ದೇವರ ಹತ್ರ ಅಪ್ಲಿಕೇಶನ್ ಹಾಕು. ಓ ದೇವರೇ ಇವುಗಳನ್ನೆಲ್ಲ ಓಡಿಸು, ಬಂದು ಕೂತ್ಕೊಂಡು ನಾನು ಓಡಿಸ್ತೇನೆ. ನನ್ನ ಅಹಂಕಾರ ಅಂದ್ರೆ ಹೋಗಲ್ಲ, ನನ್ನ ಅಹಂಕಾರವನ್ನು ನೀನೇ ಶಮನ ಮಾಡು. ನನ್ನಲ್ಲಿ ಕೂತು ನನ್ನನ್ನು ಕಾಡದಾಗಿರ್ತಕ್ಕಂತಹ ಕಾಮಕ್ರೋಧಾದಿಗಳನ್ನೆಲ್ಲ ನೀನೇ ಒತ್ತೋಡಿಸು. ನಿನಗೆ ಶರಣಾಗಿ ಮತ್ತೆ ಅಲ್ಲಿಗೆ ಬಂತು. ಶರಣಾಗತಿಯಿಂದಲೇ ಇವುಗಳನ್ನು ಗೆಲ್ಲಬೇಕು ಹೊರತು ಇಲ್ಲೇ ಆಗುವುದಿಲ್ಲ. ಯಾವುದುಂಟ? ಅಹಂಕಾರವನ್ನು ಕಾಮಕ್ರೋಧಾದಿಗಳನ್ನ ಗೆಲ್ತೇನೆ, ನಾವೇ ಗೆಲ್ತೇನೆ ಅಂದ್ರೆ ಆಗುದಿಲ್ಲ. ಒಂದು ವೇಳೆ ಗೆದ್ದೆ ಒತ್ತಿಟ್ಕೊಳ್ಳಿ, ಗೆದ್ದೆವನ್ನು ಅಹಂಕಾರ ಪುನಃ ಬಂದು ಬಿಡ್ತದೆ. ದೊಡ್ಡ ವೇಳೆ ಅಹಂಕಾರವನ್ನು ಗೆದ್ದರೆ ನಾನು ಅಹಂಕಾರವನ್ನು ಗೆದ್ದವನ್ನು ಅಹಂಕಾರ ಬಂದು ಕೂತ್ಬಿಡುತ್ತೆ. ಮತ್ತೆ ಏನೋದು ಹಾಗೆ ಏನ್ ಮಾಡಿದ್ರು ಅಹಂಕಾರವಾಗಿ ಕೂತ್ಬಿಡುತ್ತೆ. ನಾನು ಮಾಡಿದೆ, ನಾನು ಗೆದ್ದೆ. ಅಹಂಕಾರ ಅನ್ನೋದು ಎಲ್ಲಾ ಜಯವೂ ಕೂಡ ನಾವು ಮಾಡಿದ ಎಲ್ಲಾ ಸದನುಷ್ಠ ಒಳ್ಳೆ ಆಚಾರ ಹೊತ್ತಿಗೆ ಮಡಿವತ್ತಿಗೆ ಪೂಜೆ ಪುರಸ್ಕಾರ ಇಂಥ ಪೂಜೆ ಇಂಥ ಪುರಸ್ಕಾರ ಇಂಥ ಮಡಿವಂತಿಗೆ ಇಂಥ ಅನುಷ್ಠಾನ ಅನ್ನೋದು ನನ್ನಂತಹ ಮಡಿವಂತರು ಯಾರಿದ್ದಾರೆ, ನನ್ನಂತಹ ಆಚಾರ ಒಂದು ಅದು ಅಹಂಕಾರ ಕೂತ್ಬಿಡುತ್ತೆ. ಎಲ್ಲವೂ ಅಹಂಕಾರವಾಗಿ ಕೂತ್ಬಿಡುತ್ತೆ, ಎಲ್ಲವೂ ವ್ಯರ್ಥವಾಗ್ಬಿಡುತ್ತೆ. ಅದಕ್ಕೆ ದುರಾರಿಹ, ದುಷ್ಟವಾದ ನಮ್ಮ ಸುತ್ತ ಸುತ್ತ ಹಾಕೊಂಡು ನಮಗೆ ಮುತ್ತಿಗೆ ಹಾಕಿರುವ ಅರಿಗಳು ಗುರು. ಆ ಅರಿ ಬಹಳ ವಿಚಿತ್ರ ಶಕ್ತ. ದುರಾರಿ ಅಂತ ಹೇಳ್ತಾರೆ. ದುರಾರಿ ಅಂದ್ರೆ ನಮ್ಮ ಸುತ್ತ, ಆ ಅಂದ್ರೆ ಸುತ್ತ, ನಮ್ಮ ಸುತ್ತ ಮುತ್ತಿಗೆ ಹಾಕಿದ ದುಷ್ಟ ಶತ್ರುಗಳು, ನಮ್ಮನ್ನೇ ಕಿತ್ತು ತಿನ್ನುವ ನಮ್ಮೊಳಗೆ ಕೂತಿರುವ ದುಷ್ಟ ಶತ್ರುಗಳು, ಅದೇ ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹಮದ, ಮತ್ಸರ, ಅಜ್ಞಾನ, ಅಸೂಯೆ, ಎಲ್ಲ ಏನೇನಿದೆ ಅವೇ ಇರೋದು ನಮ್ಮೊಳಗೆ. ಒಳ್ಳೆ ಕ್ವಾಲಿಟಿಗಳನ್ನ ಯಾವ್ದು ಹೇಳಿ ಒಂದ್ಸತಿ ನಮ್ಗೆ ನಾವೇ ಕೂತ್ಕೊಂಡು ಯೋಚನೆ ಮಾಡುವ, ಇನ್ನೊಬ್ಬರತ್ರ ಹೇಳೋದು ಬೇಡ. ಅದ್ ನಾಚಿಕೆ ಸಂಗತಿ ಹೇಳಿಕೆ ಇಲ್ಲ. ಏನು ನಾವೇ ಮನೆಯಲ್ಲಿ ಕೂತಿ ಒಳ್ಳೆಯ ವಿಷಯ ಅಂತ ಉಂಟು, ನಮ್ಮಲ್ಲಿ ಸಿಗುವುದೇ ಇಲ್ಲ. ಕೆಟ್ಟ ವಿಷಯಗಳು ಬೆರಳು ಸಾಕಾಗುವುದಿಲ್ಲ. ನಮ್ಮಲ್ಲಿ ಇರುವ ದೌರ್ಬಲ್ಯಗಳನ್ನ ನಾವೇ ಕೂತು ಲೆಕ್ಕ ಮಾಡ್ತಾ ಹೋದರೆ ಎಷ್ಟು ಬೆರಳುಂಟು ಮನುಷ್ಯನಿಗೆ ಸಾಲವಲ್ಲ. ಆದರೆ ಒಳ್ಳೆ ಕ್ವಾಲಿಟೀಸ್ ಯಾವುದುಂಟು? ಒಂದು ಎರಡು ಮನುಷ್ಯ ಇಲ್ಲ, ಸಿಗೋದೇ ಇಲ್ಲ. ಅದೇ ಇದೆಲ್ಲವೂ ಪ್ರತಿಯೊಂದು ಕೂಡ ನಮ್ಮಲ್ಲಿ ದುರ್ಬಲವಾಗಿ ನಿಂತಿದ್ದು ಅದು ಅಹಂಕಾರವಾಗಿ ಕಾಡ್ತಾನೆ ಇರುತ್ತೆ. ನಾವು ಅದನ್ನ ಕಳ್ಕೊಳ್ಳುವುದು ಸಾಧ್ಯ ಇಲ್ಲ. ಅದಕ್ಕೆ
ಶಕ್ತಿಗಳಾಗಿ ನಮ್ಮನ್ನ ಮುತ್ತಿಗೆ ಹಾಕಿ ಕಾಡುತ್ತಾ ಇರುವ ನಮ್ಮೊಳಗೆ ನಿಂತು ನಮ್ಮ ಮೇಲೆ ಸವಾರಿ ಮಾಡುವ ಶತ್ರುಗಳು, ಒಂದು ಅಪೂರ್ವ ಶಕ್ತಿ ಇದೆ, ದುರಾದಿ ಕೆಟ್ಟ ಶತ್ರುಗಳು, ಆದ್ರೆ ನಮ್ಮ ಮೇಲೆ ಮುತ್ತಿಗೆ ಹಾಕಿಬಿಟ್ಟಿದ್ದೇವೆ. ನಾವು ತಪ್ಪಿಸ್ಕೊಂಡು ಎಲ್ಲಿ ಹೋಗಲಾಗಿಲ್ಲ, ನಮ್ಮ ಸುತ್ತ ಮುತ್ತಿಗೆ ಹಾಕಿಕೊಂಡು ಕೂತಿದ್ದೇವೆ. ಅಂತವುಗಳ ಮಹಾ ಹರನ ಕೊಲ್ಲಬೇಕು ಅಂದ್ರೆ ನನ್ನ ಮುತ್ತಿಗೆ ಹಾಕಿಬಿಟ್ಟಿದ್ದೇವೆ. ಅವು ನನ್ನ ತಪ್ಪಿಸ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ, ನಾನೇನು ಕೊಲ್ಲುದು ಅವುಗಳನ್ನು ಮತ್ತೆ ಅಪ್ಪ ನೀನ್ ಕೊಲ್ಲಬೇಕು, ನೀನು ಅವುಗಳನ್ನ ನಾಶ ಮಾಡಿ ನೀನ್ ಬಂದು ಕೊಡ್ಬೇಕು, ನಮ್ದೇನು ಉಪಾಯ ಇಲ್ಲ. ಅದಕ್ಕೋಸ್ಕರ ಅನ್ಯಥಾ ಶರಣಂ ನಾಸ್ತಿತ್ವಮೇವ ಶರಣಂ ಮಮ, ಬೇರೆ ದಾರಿಯೇ ಇಲ್ಲ. ನಾನು ಉದ್ಧಾರ ಆಗಬೇಕು ಅಂದ್ರೆ ನೀನು ಮನಸ್ಸು ಮಾಡಬೇಕು, ನಾನು ಮನಸ್ಸು ಮಾಡಿ ಉಪಯೋಗಿಲ್ಲ. ಉದ್ಧಾರ ಆಗಬೇಕು ನಾನು ಯಾವಾಗ ಮನಸ್ಸು ಮಾಡಿ ಆಗಿದೆ, ಆತರ ಇಲ್ಲ, ನೀನು ಉದ್ಧಾರ ಮಾಡಬೇಕಲ್ಲ. ಅದರಿಂದ ಆ ರೀತಿ ನಿನಗೆ ಶರಣಾಗಿದ್ದೆ